ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಹೆಚ್ಚಳ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಬಾಯಿ ಆತಂಕ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ ಖ್ಯಾತ ಹಾಸ್ಯ ಸಾಹಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರಿಂದ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ಅಕ್ಟೋಬರ್ 15ರಂದು ರೋಟರಿ ಕ್ಲಬ್ ಆಡಿಟೋರಿಯಂನಲ್ಲಿ ಸ್ತನ ಕ್ಯಾನ್ಸರ್ ನಿರ್ಮೂಲನಾ ಕಾರ್ಯಕ್ರಮ ರೋಟರಿ ಕ್ಲಬ್ ಗುಲ್ಬರ್ಗಾ ಮತ್ತು ಇನ್ನರ್ ವೀಲ್ ಕ್ಲಬ್ ಗುಲ್ಬರ್ಗಾ ವತಿಯಿಂದ ಆಯೋಜನೆ ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಂದ 14 ಕೋಟಿ ರೂಪಾಯಿ ಹಣ ಬಾಕಿ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿಸುವಂತೆ ಕಬ್ಬು ಬೆಳೆಗಾರರ ಸಂಘದ ಆಗ್ರಹ ನವೆಂಬರ್ 1ರಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ನಿರ್ಧಾರ ಕಲಬುರಗಿಯ ಅಂಬಿಕಾನಗರ 8ನೇ ಅಡ್ಡ ರಸ್ತೆಯಲ್ಲಿರುವ ವೃತ್ತಿಪರ ವಸತಿ ನಿಲಯ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಕ್ಕೆ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹ ಕಲಬುರಗಿ ಜಿಲ್ಲೆಯಲ್ಲಿ ಚೈನೀಸ್ ಪಟಾಕಿಗಳ ಮಾರಾಟ ನಿಷೇಧ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರಿಂದ ಕಡಕ ಸೂಚನೆ ಇಂದು ಅಂತಾರಾಷ್ಟ್ರೀಯ ಪ್ರಕೃತಿ ವಿಕೋಪ ತಗ್ಗಿಸುವ ದಿನ ಪ್ರಕೃತಿ ವಿಕೋಪಗಳಲ್ಲಿ ಭಾರತವೇ ವಿಶ್ವದಲ್ಲಿ ಮುಂದು ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಳ್ಖೇಡ್ಕರ್ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಹೆಚ್ಚಳ ಕುರಿತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಆತಂಕ ವ್ಯಕ್ತಪಡಿಸಿದ್ದಾರೆ ಕಳೆದ 2 ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ತೀವ್ರ ಆತಂಕ ವ್ಯಕ್ತಪಡಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಬಾಯಿ ಅವರು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರಿಗೆ ಸೂಚನೆ ನೀಡಿದ್ದಾರೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟುವಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದ ಎಸ್ಪಿ ಎನ್ ಶಶಿಕುಮಾರ್ ಅವರು ಡಿಆರ್ ಕೆಎಸ್ಆರ್ಪಿ ಮತ್ತು ಸಿವಿಲ್ ತುಕಡಿಗಳಲ್ಲಿ ಮಹಿಳಾ ಸಿಬ್ಬಂದಿಯ ಕೊರತೆ ಇದ್ದು ಈ ಕೊರತೆ ನೀಗಿಸಲು ಹೆಚ್ಚಿನ ಸಿಬ್ಬಂದಿ ನೇಮಕವಾಗಬೇಕಾಗಿದೆ ಈ ಬಗ್ಗೆ ಗೃಹ ಸಚಿವರೊಂದಿಗೆ ಚರ್ಚಿಸಿ ಹೆಚ್ಚಿನ ಸಿಬ್ಬಂದಿ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಪಿ ಎನ್ ಶಶಿಕುಮಾರ್ ಅವರು ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದರು ಎಲ್ಲ ಸಂದರ್ಭಗಳಲ್ಲೂ ನಾವು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮಾಡಿದ್ದೀವಿ ಈ ಹಿಂದೆ ಉಮಾಶ್ರೀ ಮೇಡಮ್ ಒಂದು ಕಮಿಟಿ ಬಂದಿತ್ತು ಉಗ್ರ ಪ್ರಸಾದ್ ಒಂದು ಕಮಿಟಿ ಬಂದಿತ್ತು ಲೆಜಿಸ್ಲೇಟಿವ್ ಕಮಿಟಿ ಸೊ ಅದರಲ್ಲಿ ಬೇರೆ ಕಮಿಟಿ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಇರುವಂತಹ ನಮ್ಮ ಜಿಲ್ಲಾ ಮೇಡಮ್ ಇರ್ಬೋದು ಮತ್ತೆ ಇಲ್ಲಿ ಇರುವಂತಹ ಕೆಲವರೆಲ್ಲ ಕೊಟ್ಟಂತ ಮಾಹಿತಿಗಳಿಗೆ ನಾವು ಕೆಲವು ರೇಟ್ಸ್ ಅನ್ನ ಮಾಡಿದ್ವಿ ಕೆಲವು ಅದರ ಜೊತೆಗೆ ಕೆಲವು ಅಲ್ಲಲ್ಲಿ ನಡೀತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಇದೆ ನಮಗೆ ಅದನ್ನು ಕೂಡ ಕಾನ್ಸ್ಟೆಂಟ್ ಆಗಿ ನಾವು ಫಾಲೋ ಮಾಡ್ತೀವಿ ಹೆಚ್ಚೆಚ್ಚಾಗಿ ಗುಲ್ಬರ್ಗ ನಗರ ಮತ್ತು ನಗರದ ಹೊರವಲಯಗಳಲ್ಲಿರುವಂತಹ ಕೆಲವು ಐಸೋಲೇಟೆಡ್ ಪ್ಲೇಸಸ್ ಗಳಲ್ಲಿ ಈ ಒಂದು ಮಹಿಳೆಯರನ್ನ ಅದರಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ಕೆಲವು ಆಂಧ್ರದ ಹೆಣ್ಮಕ್ಳು ಕೆಲವು ಸಲ ಸಿಕ್ಕಿದ್ರು ಕೆಲವು ಈ ಕಡೆ ಹೊಸಪೇಟೆ ಕಡೆಯಿಂದ ಸಿಕ್ಕಂತ ಹೆಣ್ಮಕ್ಳಿದ್ರು ಕೆಲವು ಈ ಕಡೆ ಮಹಾರಾಷ್ಟ್ರದಿಂದ ಬಂದಂತ ಹೆಣ್ಮಕ್ಳಿದ್ರು ಈ ರೀತಿ ಹೆಣ್ಮಕ್ಳನ್ನ ಯಾರೋ ಒಂದು ಕರ್ಕೊಂಡು ಮನೆಯಲ್ಲಿ ಇಟ್ಕೊಂಡು ಒಂದು ಕುಟುಂಬದ ರೀತಿ ವಾಸ ಮಾಡ್ಕೊಂಡು ದಂಧೆ ಮಾಡುವಂತ ಕೆಲವು ಪ್ರಕರಣ ನಮಗೆ ಮಾಹಿತಿ ಬಂದಂತ ಸಿಗುತ್ತೆ ನಾವು ಏನು ಕೇಸ್ ಮಾಡಿದ್ವಿ ಮತ್ತೆ ಅವ್ರು ಯಾರಿದ್ರು ಅವ್ರನ್ನ ಸ್ಟೇಟ್ ವಿಮೆನ್ ಹೌಸ್ ವಿಮೆನ್ ಹೋಮ್ಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಮತ್ತೆಲ್ಲ ಕಾಂಪ್ರಹೆನ್ಸಿವ್ ಆಗಿ ಅದರ ಕಮಿಟಿ ಡಿಸಿಷನ್ ಕೊಟ್ಟು ಆ ಕೇಸ್ ಡಿಸ್ಕವರ್ ಮಾಡಬೇಕಾಗಿದೆ ನೆಕ್ಸ್ಟ್ 317 ಮತ್ತೆ 318 ಆಫ್ ಐಪಿಸಿ ಇದರಲ್ಲಿ ಈ ಮಕ್ಕಳನ್ನ 12 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನ ಬಿಟ್ಟೋದ ಸಂದರ್ಭದಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಮಗು ಇಲ್ಲಿ ಮಗು ಹುಟ್ಟಿರೋದನ್ನೇ ನಮಗೆ ನಮ್ಮಿಂದ ಕನ್ಸಿನ್ ಮಾಡಿ ಎದ್ದಾದಂತ ಸಂದರ್ಭದಲ್ಲಿ ಬರಿ ಮಾಡುವಂಥದ್ದು ಇವೆರಡು 317 ಮತ್ತೆ 318 ಐಪಿಸಿ ಅಫೆನ್ಸಸ್ ಆಗುತ್ತೆ
ಆ ಒಂದು ಸಂದರ್ಭದಲ್ಲಿ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳಿದ್ದೀವಿ. ಅದಲ್ಲದೆ ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯುನಿಟ್ ಅಂತ ಇವಾಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಪ್ರಕರಣವನ್ನು ನಾವು ಒಂದೊಂದು ಡಿಸ್ಟ್ರಿಕ್ಟ್ ಕ್ರೈಮ್ ಬ್ರಾಂಚ್ ಅಂತ ಇದ್ದಾರೆ. ಅದು ಡಿಸ್ಟ್ರಿಕ್ಟ್ ಕ್ರೈಮ್ ಬ್ರಾಂಚ್ ಅಂತ AHTU ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯುನಿಟ್ ಅಂತ ನಾವು ಮಾಡ್ಕೊಂಡಿದ್ವಿ. ಯಾವ್ಯಾವ ಹೈಸ್ಕೂಲ್ ಮತ್ತೆ ಕಾಲೇಜಸ್ ಇದ್ದಾರೆ ಆ ಎಲ್ಲ ಕಾಲೇಜ್ಗೂ ಭೇಟಿ ನೀಡಿ ಅಲ್ಲಿ ಈ ಅಬೌಟ್ ಸೆಕ್ಷುವಲ್ ಅಫೆನ್ಸಸ್ ಮತ್ತೆ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಗುಂಟೆಚ್ ಬ್ಯಾಡ್ ಟೈಮ್ಸ್ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಇಂದಿನ ಡಿ ಸಿ ಅವರು ಇದ್ದಂತ ಸಂದರ್ಭದಲ್ಲಿ ಮಾಡಿದ್ವಿ. 729 ಶಾಲೆಗಳಲ್ಲಿ 1,40,000 ವಿದ್ಯಾರ್ಥಿನಿಯರನ್ನು ನಾವು ಕಲಿಯಲಿಕ್ಕೆ ಸಾಧ್ಯ ಆಗಿತ್ತು. ಒಂದು ಇದು ಜೆಂಡರ್ ಸೆನ್ಸಿಟೈಸೇಷನ್ ಅಂತ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಮತ್ತೆ ಜಿಲ್ಲಾಡಳಿತದ ಕಡೆಯಿಂದ ಕೂಡ ಆಗಾಗ್ಗೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಾಗೇನಲ್ಲಿ ಇಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಮಹಿಳಾ ಸಿಬ್ಬಂದಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಅವರಿಗೆ ಸುಮಾರು 2 ವಾರಗಳ ಕಾರ್ಯಕ್ರಮ ಮಾಡಿ ಅಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೆಸಿರುವಂತಹ ಯಾವ್ಯಾವ ಅಫೆನ್ಸಸ್ ಇದೆ ಅದ್ರ ಬಗ್ಗೆ ಯಾವ್ಯಾವ ಕಲಂಗಳಲ್ಲಿ ಯಾವ್ಯಾವ ಆಕ್ಟ್ಗಳಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ನಮ್ಮ ಈಶಾನ್ಯ ವಲಯದ ಇಲ್ಲಿ ಆಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ವಲಯದ 3 ಜಿಲ್ಲೆಗಳಲ್ಲಿ ಮಾಡಿದ್ವಿ. ಅದ್ರ ಜೊತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಲ್ಲಿ ಯಾರು ಫಿಸಿಕಲಿ ತುಂಬ ಫಿಟ್ ಇದ್ದಾರೆ ಅವ್ರಿಗೆ ಈ ಅನ್ನಾನ್ ಕಾಂಬ್ಯಾಕ್ಟ್ ಅದನ್ನ ಟ್ರೈನಿಂಗ್ ಮತ್ತೆ ಕೊಡಿಸ್ಬಿಟ್ಟು ಅವ್ರ ಮುಖಾಂತರ ಶಾಲಾ ಕಾಲೇಜಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅದನ್ನ ಕಲಿಸ್ಕೊಡೋ ಪ್ರಯತ್ನ ನಾವು ಮಾಡಿದ್ವಿ. ಅಷ್ಟು ಮಹಿಳೆಯರ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಮಸ್ಯೆಗಳಲ್ಲಿ ಸಹಾಯ ಹೆಚ್ಚಿಗಳನ್ನ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ನಾವು ಒಂದು ಹೆಲ್ಪ್ ಡೆಸ್ಕ್ ಅಂತ ಮಾಡಿ ಅದನ್ನ ನಿರ್ವಹಿಸ್ತಾ ಇದೀವಿ. ಆದ್ರೆ ನಮ್ಮ ಗದಗ ಜಿಲ್ಲಾ ಪೊಲೀಸ್ ಒಟ್ಟು ಸ್ಟ್ರೆಂತ್ ಸುಮಾರು ಸಿವಿಲ್ ಪೊಲೀಸ್ ಸ್ಟ್ರೆಂತ್ ಅಬೌಟ್ ಒಂದು 1500 ಸೆಕ್ಷನ್ ಸ್ಟ್ರೆಂತ್ ಇದೆ. ಅದರಲ್ಲಿ ಒಂದು 1200 ಪ್ಲಸ್ ಅವೈಲೇಬಲ್ ಸ್ಟ್ರೆಂತ್ ಇದೆ. ಅದರಲ್ಲಿ ನೋಡೋದಾದ್ರೆ ಮಹಿಳಾ ಸಿಬ್ಬಂದಿ ಕೇವಲ 60 ಜನ ಇದ್ದಾರೆ. ಅಂದ್ರೆ 5-6% ಮಾತ್ರ ಮಹಿಳಾ ಸಿಬ್ಬಂದಿಗಳು ನಮ್ಮ ಇಲಾಖೆಯಲ್ಲಿದ್ದಾರೆ. ಅಧಿಕಾರಿಗಳು ನೋಡೋದಾದ್ರೆ ಇತ್ತೀಚಿನ ಒಂದು ಮಹಿಳಾ DSP ಇದ್ರು, ಈಗ ಸದ್ಯ ನಮ್ಮಲ್ಲಿ ಕೇವಲ ಮಹಿಳಾ PSA ಮಾತ್ರ ಒಬ್ರು ಇಬ್ಬರು ಇದ್ದಾರೆ. ಒಬ್ರು ಇಬ್ರು ಡೈರೆಕ್ಟ್ PSS ಇದ್ದಾರೆ. ನಂತರ ಕಾನ್ಸ್ಟೇಬಲ್ ಇಂದ ನೆಕ್ಸ್ಟ್ ಪ್ರಮೋಷನ್ ಆಗಿರುವಂತವ್ರು ಒಟ್ಟು 4 ಜನ ಮಹಿಳಾ PSS ಇದ್ದಾರೆ. ಅವರನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಅವ್ರನ್ನ ಮುಖ್ಯವಾಗಿ ನಗರ ಪ್ರದೇಶದಲ್ಲೇ ಇಟ್ಕೊಂಡಿದ್ವಿ. ಮುಖ್ಯವಾಗಿ ನಮ್ಮಲ್ಲಿ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ ಅದರಲ್ಲೊಂದು ಟ್ರಾಮಾ ಸೆಂಟರ್ ಟೈಪ್ ಮಾಡಿದ್ದಾರೆ. ಅಂದ್ರೆ ಸೆಕ್ಷುವಲ್ ಅಫೆನ್ಸಸ್ ಆದಂತಹ ಸಂದರ್ಭದಲ್ಲಿ ಅದು ಒಂದೇ ಸೂಟ್ ಸಿಂಗಲ್ ವಿಂಡೋ ಇದ್ದಂಗೆ ಅಲ್ಲೇ ಕರ್ಕೊಂಡು ಹೋದಾಗ ನಾವು ಪೊಲೀಸ್ ಅಲ್ಲಿ ವಿಸಿಟ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಅಲ್ಲಿ ತಗೊಂತೀವಿ, ಆಮೇಲೆ ಕೌನ್ಸಿಲಿಂಗ್ ಡಾಕ್ಟರ್ಸ್ ಕಡೆಯಿಂದ ಅವ್ರು ಯಾರು ನೊಂದೋರು ಇರ್ತಾರೆ ಅವ್ರು ಅಲ್ಲಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಮಹಿಳಾ ಸಿಬ್ಬಂದಿ ತೋರಿಸ್ಬೋದು. ಆದ್ರೆ ಎಲ್ಲಾ ಠಾಣೆಗಳಲ್ಲಿ ನಮಗೆ ಮಹಿಳಾ ಸಿಬ್ಬಂದಿಗಳನ್ನ ಹಾಕಿ ಕೆಲವು ಸಮಸ್ಯೆಗಳಿವೆ. ಸಿಬ್ಬಂದಿ ಕೊರತೆ ಒಂದಾದ್ರೆ ತುಂಬಾ ರಿಮೋಟ್ ಏರಿಯಾಗಳಲ್ಲಿ ಮಹಿಳಾ ಸಿಬ್ಬಂದಿಗಳು ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ಕಾರಣಗಳಿಂದ ಹಿಂಜರಿಯುವಂಥದ್ದು ಒಂದು ಕಾರಣ ಆದರೆ, ಎರಡನೇದು ಮಹಿಳೆಯರ ಅವರ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್, ಕೆಲವು ಪ್ರೆಗ್ನೆನ್ಸಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಚಿಕ್ಕವರಿರ್ತಾರೆ, ಮಕ್ಕಳಿಗೆ ಅನಾರೋಗ್ಯ ಬೇರೆ ಬೇರೆ ಕಾರಣ, ಹಾಗೂ ಬೇರೆ ಗೌರವ ಕಾರಣಗಳಿಗೋಸ್ಕರ ಸ್ವಲ್ಪ ಕಲ್ಬುರ್ಗಿ ಸುತ್ತಮುತ್ತ ಠಾಣೆಯಲ್ಲೇ ಕೊಡಿ ಅಂತಂದು ಕೇಳುವಂಥದ್ದು ಇದೆ. ಇದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ನಾವು ವಿಮೆನ್ ಡೆಸ್ಕ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಆದ್ರೆ ವಿಮೆನ್ ಡೆಸ್ಕ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು ಅದನ್ನ ಹ್ಯಾಂಡಲ್ ಮಾಡುವಂಥದ್ದು ಮೆನ್ನೆ ಆಗಿದ್ದಾರೆ. ಅದು ಸ್ವಲ್ಪ ಸಮಸ್ಯೆ ತಾವು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇನ್ನು ಹೆಚ್ಚೆಚ್ಚು ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳು ಹೆಣ್ಮಕ್ಳು ಬಂದ್ರೆ ಅನುಕೂಲ ಆಗುತ್ತೆ. ಈ ಬಗ್ಗೆ ಗೃಹ ಸಚಿವರೊಂದಿಗೆ ಚರ್ಚೆ ನಡೆಸಿ ಮಹಿಳಾ ಸಿಬ್ಬಂದಿ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಆಯೋಗದ ಅಧ್ಯಕ್ಷರು ಭರವಸೆ ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿವರಾಣಿ ಕೊರಲಪಾಟಿ, ಅಪರ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗ್ಗಳಿ ವೇದಿಕೆ ಮೇಲಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಕುಲಕರ್ಣಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ಯೋಜನೋತ್ಸವಕ್ಕೆ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಡೊಳ್ಳು ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2017ರ ಉದ್ಘಾಟನಾ ಸಮಾರಂಭವು ದಿನಾಂಕ 13 ಅಕ್ಟೋಬರ್ 2017ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಮೊದಲಿಗೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆಯು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೂ ಸಾಗಿತು. ಆ
ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಪೇಟಾ ತೊಡಿಸಿ ಪುಷ್ಪಗುಚ್ಛ ನೀಡುವ ಮೂಲಕ ಬರಮಾಡಿಕೊಳ್ಳಲಾಯಿತು. ತದನಂತರ ಖ್ಯಾತ ಹಾಸ್ಯ ಸಾಹಿತಿಗಳು ಹಾಗೂ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಡೊಳ್ಳು ಬಾರಿಸುವ ಮೂಲಕ ಈ ಯುವಜನೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ವಿದ್ಯುತ್ತವಾಗಿ ಚಾಲನೆ ನೀಡಿದರು. ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ನಾರಾಯಣ ರಾವ್ ಕಾಳೆ, ವಿದ್ಯಾಭಿಷೇಕ್ ಪರಿಷತ್ನ ಸದಸ್ಯರಾದ ನಾಗೇಶ್ ಕೊಳ್ಳಿ, ಮೌಲ್ಯಮಾಪನ ಕುಲ ಸಚಿವರಾದ ಡಾಕ್ಟರ್ ಸಿಎಸ್ ಪಾಟೀಲ್, ವಿತ್ತಾಧಿಕಾರಿಗಳಾದ ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಾಂಸ್ಕೃತಿಕ ಸಂಯೋಜಕರು ಹಾಗೂ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳಾದ ಪ್ರೊಫೆಸರ್ ಕೆ ಸಿದ್ದಪ್ಪ ಹಾಗೂ ಕುಲಸಚಿವರಾದ ಪ್ರೊಫೆಸರ್ ಅಕ್ಸರ್ ದಯಾನಂದ್ ಸೇರಿದಂತೆ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ರೋಟರಿ ಕ್ಲಬ್ ಗುಲ್ಬರ್ಗಾ ಮತ್ತು ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಅಕ್ಟೋಬರ್ 15ರಂದು ಸ್ತನ ಕ್ಯಾನ್ಸರ್ ನಿರ್ಮೂಲನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 15ನೇ ಅಕ್ಟೋಬರ್ 2017ರಂದು ಮುಂಜಾನೆ 10:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿನ ರೋಟರಿ ಪೌಲ್ ಹ್ಯಾರಿಸ್ ಆಡಿಟೋರಿಯಂನಲ್ಲಿ ಸ್ತನ ಕ್ಯಾನ್ಸರ್ ನಿರ್ಮೂಲನಾ ಕಾರ್ಯಕ್ರಮ ಮತ್ತು ಕ್ಯಾನ್ಸರ್ ಪರಿಶೀಲನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಗುಲ್ಬರ್ಗಾದ ಅಧ್ಯಕ್ಷರಾದ ಚಂದ್ರಶೇಖರ್ ತಲ್ಲಳ್ಳಿ ಅವರು ಮಾಧ್ಯಮಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಹೆಣ್ಣುಮಕ್ಕಳಲ್ಲಿ ಒಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಮುಖ, ಸರ್ವಿಕ್ಸ್ ಅಂದರೆ ಕುತ್ತಿಗೆ ಇಂಗ್ಲೀಷ್ನಲ್ಲಿ, ಬಟ್ ನಾವು ಇದರಲ್ಲಿ ನೋಡಿದರೆ ಕಾಣಿಸ್ತೆ ಕುತ್ತಿಗೆಯಿಂದ ಮೇಲೆ ಮುಖ, ಅದು ಒಂದು ಕ್ಯಾನ್ಸರು. ಇನ್ನೊಂದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಅದು ಇವೆರಡು ಬಿಟ್ಟು ಬೇರೆ ಕ್ಯಾನ್ಸರ್ಗಳು ಎಲ್ಲ ಇವೆ. ಬಟ್ ಅದು ಎಲ್ಲ ಎಲ್ಲಾದರೂ ಇರ್ಬೋದು, ಗಂಡಸರಲ್ಲಿ ಇರ್ಬೋದು, ಹೆಣ್ಣುಮಕ್ಕಳಲ್ಲಿ ಇರ್ಬೋದು. ದಿಸ್ ಅಕ್ಟೋಬರ್ 15 Rotary clubs, all of them jointly, are going to have a screening program under the aegis of Nirmiya Foundation and conglomeration of all Rotary clubs of group. ಈ ಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಉದಯ್ ಹೊನ್ಗುಂಟಿಕರ್ ಸೇರಿದಂತೆ ರೋಟರಿ ಕ್ಲಬ್ ಮತ್ತು ಇನ್ನರ್ ವಿಲ್ ಕ್ಲಬ್ ಗುಲ್ಬರ್ಗಾದ ಇತರೆ ಹಲವಾರು ಜನ ಸದಸ್ಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.